ಇವು ಏನೇ ತಗೊಂಡ್ರು ಭಾರತ ಚೈನಾಗಿಂತ ಸಮೃದ್ಧಿಯಾಗಿರ್ತಕ್ಕಂಥ ದೇಶ, ಚೈನಾ ಭಾರತಕ್ಕಿಂತ ಕಡಿಮೆ ರಿಸೋರ್ಸಸ್ ಇರ್ತಕ್ಕಂಥ ದೇಶ. ದೆನ್ ಭಾಷೆ, ಎಲ್ಲ ಭಾರತೀಯರಿಗೂ ಸಹ ನಿರರ್ಗಳವಾಗಿ ಇಂಗ್ಲಿಷ್ ಮಾತಾಡಬಲ್ರು, ಮಲ್ಟಿಪಲ್ ಲ್ಯಾಂಗ್ವೇಜ್ ಮಾತಾಡಬಲ್ರು, ಬಹಳ ಲಿಂಗ್ವಿಸ್ಟಿಕ್ ಅಪ್ರೋಚ್ ಇರ್ತಕ್ಕಂಥ ದೇಶ ನಮ್ದು, ಪ್ರಜೆಗಳು ನಮ್ಮವರು. ಆದರೆ ನಿಮ್ಗೆ ಚೈನಾದಲ್ಲಿ ಹೋದಾಗ ಚೈನಾದಲ್ಲಿ ಇಂಗ್ಲಿಷ್ ಮಾತಾಡ್ತಕ್ಕಂಥವ್ರು ಭಾಳ ಕಡಿಮೆ. ಇವೆಲ್ಲವೂ ಇದ್ದೂ ಸಹ ಅಂದರೆ ನಾವು ನ್ಯಾಚುರಲ್ ರಿಸೋರ್ಸಸ್ಸು, ಹ್ಯೂಮನ್ ರಿಸೋರ್ಸಸ್ಸು, ಇವು ಜಿಯೋಗ್ರಾಫಿಕಲ್ ಕಂಡೀಷನ್ಸು ಎಲ್ಲದರಲ್ಲೂ ಸಹ ಚೈನಾಗಿಂತಲೂ ಜಾಸ್ತಿ ಇದ್ದು, ಬಟ್ ಇನ್ ಟರ್ಮ್ಸ್ ಆಫ್ ಎಕಾನಮಿ ವಿ ಆರ್ ಮೇ ಬಿ ಒಂದು 50 times ಹಿಂದೆ ಇರ್ಬೋದು. ಯಾಕೆ ಇದಾಗ್ತಾ ಇದೆ? ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಯಾಕೆ ಅವ್ರು ಮುಂದೆ ಹೋದ್ರು, ಯಾಕೆ ನಾವು ಹಿಂದೆ ಇದ್ದೀವಿ? ನಾವು ಅಮೆರಿಕ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರ ಜೊತೆ ಮಾಡೋದು ಹೇಳ್ತೀನಿ. ಮುರಳೀಧರ್ ಅವರು ಚೈನಾದಲ್ಲೇ ಒಂದು ಕಂಪನಿ ಕೂಡ ಮಾಡಿದಂತದ್ದವರು, ಅವನ್ನ ಕೇಳೋಣ. ಚೈನಾ ಯಾಕೆ ಅಷ್ಟೊಂದು ಕಾಂಪಿಟೇಟಿವ್ ಅನ್ನೋದು ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಯಾಕಂದ್ರೆ ಬ್ರೀಫ್ ಆಗಿ ಹೇಳ್ತೀನಿ ನೋಡಿ, ಚೈನಾದಲ್ಲಿ ಪ್ರತಿಯೊಂದು ಸ್ಟೇಜ್ ಆಫ್ ಪ್ರೊಡಕ್ಷನ್ ಅಲ್ಲೂ ಕಾಸ್ಟ್ ಆಡ್ ಮಾಡೋದು ಬಂದು ತುಂಬಾ ಕಡಿಮೆ. ನೀವು ಯಾವ ಪ್ರಾಡಕ್ಟ್ ಅಲ್ಲೇ ಯಾವ ಪ್ರಾಡಕ್ಟ್ ಆದ್ರೂ ತಗೊಳ್ಳಿ, ಅದರಲ್ಲಿ ಮೆಟೀರಿಯಲ್ ಇರುತ್ತೆ, ಲೇಬರ್ ಇರುತ್ತೆ, ಅದರಲ್ಲಿ ಓವರ್ ಹೆಡ್ಸ್ ಇರುತ್ತೆ, ಅದರಲ್ಲಿ ಪವರ್ ಇರುತ್ತೆ, ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಫೈನಾನ್ಸ್ ಕಾಸ್ಟ್ ಇರುತ್ತೆ, ಅದರಲ್ಲಿ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. ಅದರಿಂದ ಏನಾಗುತ್ತಂದ್ರೆ ಪ್ರತಿಯೊಂದು ಸ್ಟೇಜ್ ಆಫ್ ಮ್ಯಾನುಫ್ಯಾಕ್ಚರ್ನು ಅದು ಬೇರೆ ಇನ್ನೊಂದು ನೆಕ್ಸ್ಟ್ ಸ್ಟೇಜ್ಗೆ ಇನ್ಪುಟ್ ಆಗುತ್ತೆ. ಇವಾಗ ಇದರಲ್ಲಿ ಒಂದು ಫೋನ್ ಮಾಡಬೇಕಾದ್ರೆ ಇದಕ್ಕೆ ಪ್ಲಾಸ್ಟಿಕ್ ಬೇಕಾಗುತ್ತೆ. ಇದನ್ನ ಪ್ಲಾಸ್ಟಿಕ್ ಕಾಸ್ಟು ಚೈನಾದಲ್ಲಿ 100 rupees ಆದರೆ ಇಲ್ಲಿ 200 rupees ಇರುತ್ತೆ. ಯಾಕಂದರೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ. ಅದರಿಂದ ಏನಾಗುತ್ತಂದರೆ ಪ್ರತಿಯೊಂದು ಸ್ಟೇಜ್ ಆಫ್ ಮ್ಯಾನುಫ್ಯಾಕ್ಚರಲ್ಲೂ ಪ್ರಾಫಿಟ್ ಮಾರ್ಜಿನ್ ಕಡಿಮೆ, ಫೈನಾನ್ಸ್ ಕಾಸ್ಟ್ ಕಡಿಮೆ, ಪವರ್ ಕಾಸ್ಟ್ ಕಡಿಮೆ, ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಕಡಿಮೆ. ಅದರಿಂದ ಅಂಡ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ ಒಂದೊಂದಿದೆ. ಇಟ್ಸ್ ಅ ವೆರಿ ವೇಗ್ ಥಿಂಗ್, ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತ. ಈ ಇನ್ಸ್ಪೆಕ್ಷನ್ಸು, ಈ ಕರಪ್ಷನ್ಸು, ಫ್ಯಾಕ್ಟ್ರಿ ರನ್ ಮಾಡಲಿಕ್ಕೆ ಕಂಪ್ಲಯನ್ಸಸ್ಸು ಎಲ್ಲ ತುಂಬ ಸಿಂಪಲ್ ಮಾಡ್ಬೋದು. ಫಂಕ್ಷನಿಂಗ್ ಇದೆ ಅಲ್ಲಿ ಸ್ಮೂತ್ ಸಿಂಪಲ್ ರವೀಶ್ ರೆಡ್ಡಿ ಅವರು ಕೂಡ ಜಾಯಿನ್ ಆಗಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು ಸರ್ ಕಾರ್ಯಕ್ರಮಕ್ಕೆ ಹೇಳಿ ಮುಗಿಸ್ಬಿಡ್ತೀನಿ. ಸೊ ಅದರಿಂದ ಏನಾಗುತ್ತಂದ್ರೆ ಇನ್ನೊಂದು ಮುಖ್ಯವಾದ ವಿಷಯ, ಪ್ರಾಫಿಟ್ ಮಾರ್ಜಿನ್ ಇದೆ ನೋಡಿ. ಅವರು ನಮ್ಮ ಥರ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇಟ್ಕೋಬೇಕಂತಿಲ್ಲ ಅವ್ರದ್ದು ಫಿಲಾಸಫಿ. ಸಿಕ್ಕಾಪಡೆ ಕಡಿಮೆ ಪ್ರಾಫಿಟ್ ಮಾರ್ಜಿನಲ್ಲಿ ಅವ್ರು ಬಿಸ್ನೆಸ್ ಮಾಡ್ತಾರೆ. ಅದರಿಂದ ಪ್ರತಿಯೊಬ್ಬರು ಒಂದು ಪ್ರಾಡಕ್ಟನ್ನು ಇನ್ನೊಬ್ರಿಗೆ ಮಾರಿದಾಗ್ಲೂ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇರುತ್ತೆ. ಅದರಿಂದ ಫೈನಲ್ ಕಾಸ್ಟ್ ಬರೋವರೆಗೆ ಅದು ಎಲ್ಲ ಕಂಪ್ರೆಸ್ ಆಗಿಬಿಟ್ಟು ಫೈನಲ್ ಕಾಸ್ಟ್ ಬಂದು 30-40% ಬೇರೆ ಮ್ಯಾನುಫ್ಯಾಕ್ಚರರ್ಸ್, ಬೇರೆ ಯಾವ ದೇಶದಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಷ್ಟು ಕಡಿಮೆ ಬೆಲೆಗೆ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಆಗೋದಿಲ್ಲ. ಬರ್ತೀನಿ ರಘುಕೃಷ್ಣ ರೆಡ್ಡಿ ಅವರೇ, ಅದೇ ಚೈನಾ ಪ್ರಾಡಕ್ಟನ್ನು ನಾವು ಬಿಡೋಕ್ಕಾಗೋದಿಲ್ವಾ ಅನ್ನೋದು ನಮ್ಮ ಚರ್ಚೆ. ಸೊ ಬಿಡೋಕ್ಕಾಗುತ್ತೋ ಬಿಡೋಕ್ಕಾಗೋದಿಲ್ವಾ, ಯಾಕೆ ಬಿಡಬೇಕು ಬಿಡೋದಾದರೆ, ಅದು ಬಿಡಲೇಬಾರದಂಥ ಪರಿಸ್ಥಿತಿಯು ಕೂಡ ಇದೆ. ನಾವೀಗ ನನಗನ್ನಿಸ್ದಾಗೆ ಇತ್ತೀಚೆಗೆ ನಮ್ಮ ದೇಶಕ್ಕೆ ಆಮದಾಗ್ತಿರುವಂತಹ ಈ ಚೈನೀಸ್ ಪ್ರಾಡಕ್ಟ್ಸ್ ಏನಿದೆ ಬಹುತೇಕ ಲೋ ಟೆಕ್ ಇರುವಂಥವು. ಕೆಲವೊಂದು ಹೈಟೆಕ್ ಏನು ಐಫೋನು, ಸ್ಯಾಮ್ಸಂಗು, ಇದು ಗ್ಯಾಲಾಕ್ಸಿ, ಈ ಥರದ್ದೆಲ್ಲನೂ ಅದು ಡೆವಲಪ್ಮೆಂಟ್ ಒಂದು ಕಡೆ ಆಗುತ್ತೆ, ಈಗ ಅಮೆರಿಕದಲ್ಲಿ ಆಗುತ್ತೆ ಅಥವಾ ಕೊರಿಯಾದಲ್ಲಿ ಆಗುತ್ತೆ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಫಾಕ್ಸ್ ಕಾರ್ ಅಂತ ಭಾಳ ದೊಡ್ಡ ಅಸೆಂಬ್ಲಿ ಯೂನಿಟ್ ಅದು ಚೈನಾದಲ್ಲಿ. ಸೊ ಅಲ್ಲಿ ಅದು ಹೈಟೆಕ್. ಆದರೆ ಈ ಲೋ ಟೆಕ್ ಬಹಳ ನಮ್ಮ ದೇಶದಲ್ಲೇ ನಮ್ಮ ಸ್ಥಳೀಯವಾಗಿ ಒಂದು ರೀತಿಯಲ್ಲಿ ಗೃಹ ಕೈಗಾರಿಕೆಗಳಲ್ಲಿ ಅಥವಾ ಸಣ್ಣ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ಮಾಡಬಹುದಾದದ್ದನ್ನ ಟಾಯ್ಸೆಲ್ಲವನ್ನು ಅಲ್ಲಿಂದ ಆಮದು ಮಾಡ್ಕೊಳ್ಳೋದು, ಇದು ಒಂದು ಸ್ವಾವಲಂಬನೆ ದೃಷ್ಟಿಯಿಂದನೂ ಒಳ್ಳೆಯದಲ್ಲ. ನಮ್ಮ ಆಮದು ರಫ್ತು ಇದರಿಂದ ಸ್ಥಳೀಯವಾಗಿ ಇಲ್ಲೊಂದು ಇದೇನದು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋ ದೃಷ್ಟಿಯಿಂದನೂ ಒಳ್ಳೆಯದಲ್ಲ. ಮತ್ತೆ ಅಟ್ ದ ಸೇಮ್ ಟೈಮ್ ನೋಡಿ ಇಲ್ಲೇನಾಗ್ತಾ ಇದೆ, ಅದರ ಮೂಲಕ ಇಲ್ಲಿರುವಂತಹ ಒಂದಷ್ಟು ಏನು ನಮ್ಮ ಬೇಸಿಕ್ ಇದು ವಿಶೇಷವಾಗಿ ನೌಕರ ಇವರಿಗೆ ಕಾರ್ಮಿಕರಿಗೆ ಅವ್ರಿಗೆ ಸಿಗಬೇಕಾಗಿರುವಂತಹ ಸಂಬಳಕ್ಕಿಂತ ಕಮ್ಮಿ ಸಂಬಳದಲ್ಲಿ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುತ್ತೆ. ಅಂದ್ರೆ ಅವರು ಇನ್ಹ್ಯೂಮನ್ ಕಂಡೀಷನ್ಸ್ ಅಲ್ಲಿ ಸಹ ಕೆಲವೊಂದು ಕಡೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಈಗ ಅಲ್ಲ ಬರ್ತೀನಿ ನಾನು, ಇಲ್ಲ 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 ಮಾತಾಡಿ. ಯಾಕೆಂದ್ರೆ ಈಗಾಗಲೇ ಅನೇಕ ಕಡೆ ಗಾರ್ಮೆಂಟ್ಗಳಲ್ಲಿ ನಮ್ಮ ದೇಶದಲ್ಲೂ ಅಷ್ಟೇ, ಈ ಫಾಕ್ಸ್ಕಾನ್ ಅಲ್ಲಿ ಆಪಲ್ ಮಾಡಿದಾಗ ನೀವು ಅದ್ಯಾವ ತರಕ್ಕೆ ಎಕ್ಸೈಟ್ ಆದ್ರೂ ಗೊತ್ತಿಲ್ಲ. ಚೈನಾ ಅಂದ ತಕ್ಷಣಕ್ಕೆ ಬಹುಶಃ ಜೆ ನಾಗರಾಜ್ ಅವರು ಕಮ್ಯುನಿಸ್ಟ್ ಅನ್ನ
ವಿರೋಧಿಸ್ತಿದ್ದೀನಿ ಅಂತಲ್ಲ ಆಗಲ್ಲ. ದಯವಿಟ್ಟು ಒಂದ್ ಸೆಕೆಂಡ್, ಪಾಕಿಸ್ತಾನಲ್ಲೂ ಸಹ ಬಹಳ ದೊಡ್ಡ ಇದಾಯ್ತು ಆಪಲ್ ಅವರು. ನೀವು ಯಾವ ತರದ ಹ್ಯೂಮನ್ ಕಂಡೀಷನ್ಸ್ ಅಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ಅಲ್ಲಿ ಕೆಲಸ ಮಾಡ್ತೀರ ಅನ್ನೋದು ಬೇಕು ಅಂತ ಹೇಳಿದ್ರು. ಹಾಗಾಗಿ ಬೇರೆ ದೇಶಗಳಲ್ಲೂ ಇದು ಯಾವುದು ಗಾರ್ಮೆಂಟ್ಸ್ ಇರಬಹುದು, ನಮಗಿಂತ ಕಮ್ಮಿ ಸಂಬಳದಲ್ಲಿ ನಮಗಿಂತ ಕಮ್ಮಿ ಏನು ಹಕ್ಕುಗಳಲ್ಲಿ ಅಲ್ಲಿ ಕೆಲಸ ಮಾಡಿಸ್ಕೊಳ್ತಿರ್ತಾರೆ. ಹಾಗಾಗಿ ನಮ್ಮಲ್ಲಿರುವಂತಹ ಇವರಿಗೆ ಏನು ಕಾರ್ಮಿಕರಿಗೂ ಕಷ್ಟ ಆಗುತ್ತೆ, ನಮ್ಮಲ್ಲೂ ಸಹ ಅವರ ಜೀವನ ಮಟ್ಟ ಉತ್ತಮವಾಗೋದಿಲ್ಲ. ಇವೆಲ್ಲ ಅನೇಕ ಕಾರಣಗಳಿದ್ದಾವೆ. ವಿಶೇಷವಾಗಿ ಲೋ ಟೆಕ್ನ ನಾವು ಮಾಡ್ಕೊಳ್ಳದೆ ಚೈನಾದಲ್ಲಿ ನಮಗಿಂತ ಚೀಪ್ ಆಗಿ ಬರುತ್ತೆ ಅಂದ್ರೆ ಅದು ಕೇವಲ ರಾ ಮೆಟೀರಿಯಲ್ಸ್ ಅಷ್ಟೇ ಅಲ್ಲ, ಅಲ್ಲಿ ಚೀಪ್ ಆಗಿರಬಹುದಾಗಿರುವಂತಹ ಕಾರ್ಮಿಕರ ಅಥವಾ ಹ್ಯೂಮನ್ ರಿಸೋರ್ಸಸ್ನ ಏನು ಇದನ್ನು ಸಹ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಈ ವಿಚಾರವಾಗಿ ಹ್ಯೂಮನ್ ರೈಟ್ಸ್ ವಿಚಾರವಾಗಿನೂ ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ಹೈಟೆಕ್ ಕೂಲಿಗಳು ಅಂತಾರೆ, ಯಾಕೆ ಅಮೇರಿಕದಲ್ಲಿರುವಂತಹವರು ಇಲ್ಲ ಅದೇ ಕೆಲಸ ಮಾಡಿದ್ರೆ ಅವ್ರಿಗೆ ಯಾಕೆ ಸಂಬಳ ಇಲ್ಲ? ಆದ್ರೆ ಅಮೆರಿಕದಲ್ಲಿ ಈಗ ನನಗೆ ಈ ಎರಡು ನಾನು ಅಮೆರಿಕದಲ್ಲಿ ಬಂದಂತ ಇಂಥ ಫೋನ್ ನ ಎರಡು ನನ್ನ ಎರಡು ದಿವಸ ಅಥವಾ ಮೂರು ದಿವಸದ ಸಂಬಳ, ಇಲ್ಲಿ ಇಂಥ ಫೋನ್ ನಾನು ತಗೋಬೇಕಂದ್ರೆ ಒಂದು ತಿಂಗಳು ಕಾಯಬೇಕು. ಸೊ ಹಾಗಾಗಿ ಇಂತಹ ಡಿಸ್ಪ್ಯಾರಿಟೀಸ್ ಬಹಳಷ್ಟಿದೆ. ಹಾಗಾಗಿ ಈ ವಿಚಾರವಾಗಿ ಆದಷ್ಟು ನಮ್ದೇ ಒಂದೊಂದು ಪಾಲಿಸಿ ಮಾಡ್ಕೋಬೇಕು. ವಿಶೇಷವಾಗಿ ಲೋಟೆಕ್ ಆಗಿರುವಂತದನ್ನ ಇಲ್ಲಿನೇ ಉತ್ಪಾದನೆ ಮಾಡ್ಕೊಳ್ಳುವಂತದಕ್ಕಾಗಬೇಕು. ಕೆಲವೊಂದು ಸ್ಯಾಟಲೈಟ್ಸ್ ಇನ್ನೊಂದು ಕೆಲವೊಂದು ಯಾವುದೋ ಬೇರೆ ಕಡೆಗಳ ನಾಗರಾಜ್ರಿ ಏನಿಲ್ಲ, ನಾನು ಆಗ್ಲೇ ಹೇಳದ ಕೊರಟಿದ್ದು ವಿಷಯ ಇದಕ್ಕೆ ಲಿಂಕ್ಡ್ ಇದೆ. ಏನಂದ್ರೆ ನಮ್ಮ ದೇಶ ಸ್ವಾವಲಂಬಿ ಆಗಬೇಕು ಅಂತ ನಾವು ಬಯಸ್ತೀವಿ. ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗಗಳನ್ನ ನಿರ್ಮಾಣ ಮಾಡಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಇಲ್ಲೇ ತಯಾರು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ದೇಶದ ಆರ್ಥಿಕತೆ ಮತ್ತು ಸರ್ಕಾರ ಮಾಡಬೇಕು ಅಂತ ಬಯಸ್ತೀವಿ. ಆ ರೀತಿಯಾಗಿ ಮಾಡದೇ ಇರೋದು ನಮ್ಮ ಲೋಪವೇ ಹೊರತು ಅವರು ಇದನ್ನ ಏನು ಅಂತ ಎಲ್ಲ ಲೋಪಗಳನ್ನ ಇದನ್ನ ನಿರ್ಮೂಲ ಮಾಡಿಕೊಂಡಿದ್ದಾರೆ ಅನ್ನೋದು ಅವ್ರ ಲೋಪ ಆಗಲ್ಲ. ಅದರಿಂದಾಗಿ ನಮ್ಮ ದೇಶದ ಒಳಗಡೆ ಇವಾಗ ನಾವು ರೇಷ್ಮೆ ಆಮದಾಗಕ್ಕೆ ಶುರುವಾಯಿತು. ಬರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ 9 ಜಿಲ್ಲೆಗಳ ರೇಷ್ಮೆ ಬೆಳೆಗಾರರಿಗೆ ಬರೀ ದೊಡ್ಡ ಹಾನಿ ಆಗತ್ತೆ ಅನ್ನೋಂಥ ಪ್ರಶ್ನೆ ಬಂದಾಗ 9 ಜಿಲ್ಲೆಗಳಲ್ಲಿ ನಾವು ಜಿಲ್ಲಾ ಬಂದ್ ಮಾಡಿಸಿದ್ದೀವಿ. ಬಂದ್ ಮಾಡಿಸಿ ಡೆಲ್ಲಿಗೆ ಹೋಗಿ ಅಲ್ಲಿ ಪ್ರದರ್ಶನ ಮಾಡಿ ಮತ್ತೆ ಅದಕ್ಕೆ ತೆರಿಗೆಗಳು ಜಾಸ್ತಿ ಮಾಡಿ ತೆರಿಗೆ ಜಾಸ್ತಿ ಆಗೋದಕ್ಕೆ ಅವಕಾಶ ಇದೆ WTOನಲ್ಲಿ ಅಂತೇಳಿ ಅದನ್ನು ತೆರಿಗೆಗಳು ಜಾಸ್ತಿ ಮಾಡಿಸಿದ್ದೀವಿ ನಾವು. ಆದರೆ ನಮ್ಮ ದೇಶದ ಪವರ್ಲೂಮ್ ಉತ್ಪಾದಕರು ಅಲ್ಲ, ಈಗ ನಾನು ಇದನ್ನು ನಾನು ಕಂಪ್ಲೀಟ್ ಮಾಡೋದು ಬಿಡಿ. ನಮ್ಮ ದೇಶದ ಪವರ್ಲೂಮ್ ಉತ್ಪಾದಕರು ನಮ್ಮ ದೇಶದ ಒಳಗಡೆ ಈ ರೇಷ್ಮೆ ಇದನ್ನು ವಿದೇಶಕ್ಕೆ ಯುರೋಪ್ಗೆ ರಫ್ತು ಮಾಡ್ತಾರಲ್ಲ ನಮ್ಮ ದೇಶದಿಂದ, ಅವರುಗಳು ಕೇಂದ್ರ ಸರ್ಕಾರದ ಮೇಲೆ ಭಾರಿ ಭಯಂಕರವಾದಂಥ ಒತ್ತಡ ಹಾಕಿ ಅದನ್ನು ಜಾಸ್ತಿ ಮಾಡಬೇಡಿ ಅಂತ. ಹೀಗಾಗಿ ಭಾರಿ ದೊಡ್ಡ ಲಟಾಪಟ್ಟು ಯಾರಿಗೆ? ಚೀನಾದ ಜೊತೆಲಲ್ಲ, ನಮ್ಮ ದೇಶದ ಪವರ್ಲೂಮ್ ಉತ್ಪಾದಕರು ನಮ್ಮ ದೇಶದ ರೈತರ ನಡುವೆ ಆಗಿರೋದು. ಅದರಿಂದಾಗಿ ಪ್ರಶ್ನೆ ಏನಂದರೆ ಆ ಥರದ ಒಂದು ಇದನ್ನು ಎಲ್ಲೆಲ್ಲಿ WTO ಅವಕಾಶ ಕೊಡ್ತದೋ, WTO ಅವಕಾಶ ಕೊಡ್ತದೆ ಬೇಕಾದಷ್ಟು ಇದಕ್ಕೆ 30% ಟ್ಯಾರಿಫ್ ಹಾಕಿ, 70% ಟ್ಯಾರಿಫ್ ಹಾಕಿ, 200% ಟ್ಯಾರಿಫ್ ಹಾಕಿ ಅನ್ನೋಂಥ ಅವಕಾಶವನ್ನು WTO ಕೊಟ್ಟಿದೆ ಕೆಲವು ವಸ್ತುಗಳ ಮೇಲೆ. ಆ ಅವಕಾಶಗಳು ಏನಿದೆಯೋ ನಮ್ಮ ಸರ್ಕಾರಕ್ಕೆ ಲಭ್ಯ ಇದೆಯೋ ಅದನ್ನು ಪೂರ್ತಿಯಾಗಿ ಬಳಸ್ಕೊಳ್ಳಿ. ಆದರೆ ಬಳಸ್ಕೊಳ್ಬೇಕಾದ್ರೆ ಮುಖ್ಯವಾದಂಥ ಪ್ರಶ್ನೆ ಏನು ಬರೋದು, ನಮ್ಮ ದೇಶದ ಒಳಗಡೆ ಆ ವಸ್ತುಗಳನ್ನು ಅಗ್ಗವಾಗಿ ತಯಾರು ಮಾಡೋದಕ್ಕೆ ಬೇಕಾದಂಥ ಇದನ್ನು ರೂಪಿಸ್ತಾ ಅದನ್ನು ಮಾಡಿ, ಅಥವಾ ಅದನ್ನು ಮಾಡ್ತಾ ಇದನ್ನು ರೂಪಿಸಿ, ಇದು ಎರಡನ್ನು ಕೂಡ ಪರಸ್ಪರ ಮಾಡ್ಕೊಂಡು ಬನ್ನಿ. ನಮ್ಮ ದೇಶದಲ್ಲಿ ಜನಕ್ಕೆ ಉದ್ಯೋಗ ಸಿಗಬೇಕು ಅನ್ನೋದೇ ನಮ್ಮ ಮುಖ್ಯವಾದಂತ ಇದು. ಸರಿ, ಈಗ ಕ್ಯಾಂಪೇನ್ ಅಭಿಯಾನ ಆಗಿರೋದು ಯಾಕೆ ಅಂತಂದ್ರೆ ಹೇಳ್ತಾನೆ, ಸದ್ಯಕ್ಕೆ ಅಭಿಯಾನ ಶುರುವಾಗಿರುವಂತಹ ಉರಿ ದಾಳಿಗೆ ಚೈನಾ ಸಪೋರ್ಟ್ ಮಾಡ್ತು ಆಯ್ತಲ್ಲ ಹೇಳಿದ್ರು. ಅಮೆರಿಕ ಜೊತೆ ಉತ್ತಮ ಬಾಂಧವ್ಯ ಇಂಡಿಯಾ ಜೊತೆ ಇದೆ, ಸೊ ಆ ಕಾರಣಕ್ಕೆ ನೀವು ಬರೀ ಕೇವಲ ಚೈನಾ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ನೀವು ಇಮಿಡಿಯೇಟ್ ನಡೀತಾ ಇರೋದು ಚೈನಾ ಟಾರ್ಗೆಟಿಂಗ್. ಸಿಂಪಲ್ ವಿಷಯ ಏನಂದ್ರೆ ಭಾರತದೊಳಗಡೆ ನಾನು ಆಗಲೇ ಹೇಳ್ತಾ ಇರೋದನ್ನು ಮುಂದುವರಿಸೋದಕ್ಕೆ ಹೋಯ್ತು ಅಂತಂದ್ರೆ, ನಮ್ಮ ದೇಶದೊಳಗಡೆ ಈ ಮೊಬೈಲ್ ಫೋನ್ಗಳು ಕೇವಲ ಶ್ರೀಮಂತರ ಕೈನಲ್ಲಿರ್ಬೇಕಾ ಅಥವಾ ಕಟ್ಟಡ ಕಾರ್ಮಿಕರ ಕೈನಲ್ಲೂ ಬೇಕಾ? ಆಯ್ತಲ್ಲ ಹೇಳಿ, ಕಟ್ಟಡ ಕಾರ್ಮಿಕರ ಕೈನಲ್ಲೂ ಕೂಡ ಇವತ್ತು ಕಟ್ಟಡ, ಅದಕ್ಕೆ ನಾನು ಹೇಳ್ತಾ ಇರೋದು ಕಟ್ಟಡ ಕಾರ್ಮಿಕರ ಕೈನಲ್ಲೂ ಅದು ಇರಬೇಕು ಅಂತಂದ್ರೆ ಅವ್ರಿಗೆ ಅಗ್ಗವಾಗಿ ಸಿಗಬೇಕು. ಅಗ್ಗವಾಗಿ ಸಿಗೋದನ್ನ ನೀವು ಮಾಡಿ ಅವಾಗ ಬೇಕಾದ್ರೆ ಹೇಳಿ, ಆದ್ರೆ ಅದಕ್ಕೆ ಬದಲಾಗಿ ನೀವು ಸ್ಟಾಪ್ ಮಾಡ್ಬಿಡ್ತೀವಿ ಈ ರೀತಿ ಅವಾಗ ನಮ್ಮ ದೇಶದ ಬಡವರು ಅಂತ. ಇನ್ನೊಂದು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಅಟ್ಯಾಕ್ ಮಾಡಿದಾಗ ಅಥವಾ ಬೇರಿನ್ನೊಂದು ಶತ್ರು ರಾಷ್ಟ್ರ ಅಟ್ಯಾಕ್ ಮಾಡೋದನ್ನ ಪುಷ್ಟೀಕರಿಸೋದು ಡೈರೆಕ್ಟ್ ಆಗಿ ನಮ್ಮ ದೇಶದ ಗಮನಕ್ಕೆ ಬಂದಾಗ ಎಕನಾಮಿಕ್ ಸ್ಯಾಂಕ್ಷನ್ಸ್ ಏನಿದ್ದಾವೆ ಅಂದ್ರೆ ಆ ದೇಶದ ಜೊತೆಗಿನ ಎಕನಾಮಿಕ್ ಸಂಬಂಧಗಳನ್ನ ನಿರಾಕರಿಸ್ತಕ್ಕಂಥದ್ದು, ಅಲ್ಲಿಂದ ಆಗ್ತಕ್ಕಂಥ ಆಮದುಗಳನ್ನ ನಿಲ್ಲಿಸ್ತಕ್ಕಂಥದ್ದು, ಇವೆಲ್ಲವೂ ರಾಷ್ಟ್ರ ಮಾಡಬೇಕಾಗಿರೋ ಕೆಲಸ, ಸರ್ಕಾರ ಮಾಡಬೇಕಾಗಿರೋ ಕೆಲಸ. ಹೌ ಡು ಯು ಎಕ್ಸ್ಪೆಕ್ಟ್ ದ ಪೀಪಲ್ ಟು ಡೂ ಇಟ್? ಯು ಡೋಂಟ್ ವಾಂಟ್ ಟು ಸ್ಟಾಪ್ ಇಟ್.
ಅಟ್ ದ ಗವರ್ಮೆಂಟ್. ಈಗ ಚೈನಾದಿಂದ ಗೂಡ್ಸ್ ಭಾರತಕ್ಕೆ ಬರ್ತಾ ಇದೆ ಅಂದ್ರೆ ಇಟ್ ಈಸ್ ಕಮಿಂಗ್ ಥ್ರೂ ಎ ಲೀಗಲ್ ಗೇಟ್ ವೇ ಸರ್, ಸ್ಮಗಲ್ ಆಗ್ತಾ ಇಲ್ಲ. ಇಟ್ ಈಸ್ ಕಮಿಂಗ್ ಥ್ರೂ ಎ ಲೀಗಲ್ ಗೇಟ್ ವೇ. ರೆಸ್ಪಾನ್ಸಿಬಿಲಿಟಿ ಇಸ್ ಆನ್ ದ ನೇಷನ್. ಈಗ ನಾನು ಐ ಆಮ್ ಕಮಿಂಗ್ ಬ್ಯಾಕ್ ಒನ್ ಮೋರ್, ಒಂದೇ ಒಂದು ಸಣ್ಣ ಎಕ್ಸಾಂಪಲ್. ಸ್ವಚ್ಛ ಭಾರತ್ ಇದು ಅಂತ ಹೇಳಿ ಒಂದು ದೊಡ್ಡದಾದಂತ ಒಂದು ಇದನ್ನ ಮೋದಿ ಸಾಹೇಬರು ಕ್ರಿಯೇಟ್ ಮಾಡಿದ್ರು. ನಾನು ಪ್ರತಿ ದಿವಸ ನನಗೊಂದು ಪ್ರಶ್ನೆ ಕೇಳ್ಕೊಂತೀನಿ. ಇಟ್ ಟೇಕ್ಸ್ 24 hours ಫಾರ್ ಯು ಟು ಮೇಕ್ ಎ ವೆರಿ ಸ್ಟ್ರಿಂಜೆಂಟ್ ಲಾ. ನಾಳೆ ಬೆಳಗ್ಗೆ ಯಾರಾದರೂ ಸಿಂಗಾಪುರದಲ್ಲಿ ಒಂದೇ ಒಂದ್ಸಲ ಯಾರೋ ಒಬ್ಬ ಒಂದು ಚೂಯಿಂಗ್ ಗಮ್ ಮಗಿತ ಅದನ್ನ ಟ್ರೈನ್ ಡೋರ್ಗೆ ಸಿಕ್ಸಿ ಆ ಟ್ರೈನ್ ಡೋರ್ ಮುಚ್ಕೊಳ್ತೇವೆ, ಅದಕ್ಕೆ ಸಿಂಗಾಪುರ್ ಬ್ಯಾಂಡ್ ಚೂಯಿಂಗ್ ಗಮ್ ಫ್ರಮ್ ದ ನೆಕ್ಸ್ಟ್ ಡೇ. ದಿಸ್ ಇಸ್ ಅಲ್ಲ ಒಂದ್ ನಿಮಿಷ ಸರ್, ಲೆಟ್ ಮಿ ಕಂಪ್ಲೀಟ್. ನೀವು ಸ್ವಚ್ಛ ಭಾರತ ಆಂದೋಲನ ಸ್ವಚ್ಛ ಭಾರತ, ಯು ವಾಂಟ್ ಪೀಪಲ್ ಟು ಡೂ ಇಟ್ ವೆನ್ ಯು ನೋ ದಟ್ ಇಟ್ ಈಸ್ ನಾಟ್ ವೆರಿ ಈಸಿ ಟು ಟೇಕ್ ದ ಪೀಪಲ್ ಸಪೋರ್ಟ್ ಅಟ್ ವನ್ಸ್. ಜನಕ್ಕೆ ನೀವು ಫಸ್ಟ್ ಅದನ್ನ ಫೀಡ್ ಮಾಡಿ ಅವ್ರನ್ನ ಎಜುಕೇಟ್ ಮಾಡಿ ಅವ್ರ ಕಡೆಯಿಂದ ಮಾಡಿಸೋದಕ್ಕಿಂತ ಮುಂಚೆ ಕಾನೂನು ಅಂತಕ್ಕಂತ ಒಂದು ಅಸ್ತ್ರ ನಿಮ್ ಕೈಯಲ್ಲಿದೆ. ಡೂ ಇಟ್. ಕಾನೂನು ಮಾಡೋದು ಸುಲಭ ಸರ್, ಅದನ್ನ ಡಬ್ಲ್ಯೂಟಿಒ ಮತ್ತೆ ಗ್ಲೋಬಲೈಸೇಷನ್ ಆಗಿರುವಂತ ಇಂಥ ಸಂದರ್ಭದಲ್ಲಿ ನೀವು ನಾವು ಅದನ್ನ ಆಮದು ಮಾಡ್ಕೊಳ್ಳಲ್ಲ ಇದನ್ನ ಆಮದು ಮಾಡ್ಕೊಳ್ಳಲ್ಲ ಅಂತ ಹೇಳೋದಿಕ್ ಆಗೋದಿಲ್ಲ, ಯಾಕಂದ್ರೆ ನಿಮ್ ರಫ್ತುಗಳು ನಿಂತೋಗುತ್ತೆ. ಹಾಗಾಗಿ ಇವೆಲ್ಲವೂ ಒಂದು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ, ಅಷ್ಟು ಸುಲಭ ಅಲ್ಲ. ಆದರೆ ಪಾಲಿಸಿ ಮ್ಯಾಟರ್ಸ್ ಒಂದಷ್ಟು ಇರುತ್ತೆ. ಈಗ ಅವರು ಜೆ ನಾಗರಾಜ್ ಅವ್ರು ಹೇಳ್ತಿದ್ದಂಗೆನೆ, ಇಲ್ಲಿ ನೀವು ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಆದ್ರೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನಮ್ಮಲ್ಲೊಂದು ದೊಡ್ಡ ಸಮಸ್ಯೆ ಇದೆ, ಕರಪ್ಷನ್ ಮತ್ತೆ ಈ ಲೈಸೆನ್ಸ್ ರಾಜು. ಬಹಳ ಸಲೀಸಾಗಿ ನಾನು ಸಹ ಒಂದು ನನ್ನ ಹಳ್ಳಿ ಇವತ್ತು ಲಕ್ಷಾಂತರ ಜನಕ್ಕೆ ಅಲ್ಲಿ ಉದ್ಯೋಗ ಕೊಡ್ತಾ ಇದ್ದಾರೆ. ನನ್ನ ಹಳ್ಳಿಯ ನನ್ನ ಮುತ್ತಾತಂದ್ರ ನಮ್ಮ ಊರಿನ ಜನರ ಜಮೀನುಗಳು ಎಲ್ಲಿ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅನೇಕ ಜನ 20-30 ವರ್ಷಗಳಿಂದನೇ ಬಲ್ಲಿ ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳನ್ನ ಕಟ್ಟಿದ್ರು. ಆದ್ರೆ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಅಂದ್ರೆ ಎಷ್ಟು ಸಮಸ್ಯೆಗಳಿದೆ ನಮ್ಮಲ್ಲಿ. ಈ ಆಂಟರ್ಪ್ರಿನರ್ಶಿಪ್ ಅಂತ ಉದ್ಯಮ ಇದನ್ನ ಉದ್ಯಮಿಗಳನ್ನ ಬೆಳೆಸುವಂತಹ ಅಂತ ವಾತಾವರಣ ನಮ್ಮಲ್ಲಿ ಬಹಳ ಕಮ್ಮಿ ಇದೆ, ಮತ್ತೆ ಕರಪ್ಷನ್ ಇಂದ ಇದಿದೆ. ಹಾಗಾಗಿ ನಾವು ಅಂತಹದನ್ನ ಸಲೀಸ್ ಮಾಡುವಂತಹದ್ರ ಮೂಲಕ ಉದ್ಯೋಗ ಸೃಷ್ಟಿ ಮಾಡಬೇಕು, ಮತ್ತೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು. ಈಗ ವೆಂಚೂರ್ ಕ್ಯಾಪಿಟಲಿಸ್ಟ್ ಅಂತ ಹೇಳಿ ಒಂದಷ್ಟು ಕೊಡ್ತಾ ಇದ್ದಾರೆ. ಆ ತರದ ಕೆಲವೊಂದು ಇದರಿಂದ ಮಾಡೋದ್ರ ಮೂಲಕ ಆಗುತ್ತೆ ಹೊರತು ಬರೀ ಸದಾಶಯ ನಮ್ಮಲ್ಲಾಗಬೇಕು ನಮ್ಮಲ್ಲಾಗಬೇಕು ಅನ್ನೋದ್ರಿಂದ ಆಗೋದಿಲ್ಲ. ಈಗಾಗಲೇ ಹೇಳ್ತಾ ಇದೆ ಈ ಫಾಕ್ಸ್ಕಾನ್ ಅನ್ನೋದು, ಅಲ್ಲಿ ನೀವು ಜಸ್ಟ್ ಈಗ ನೀವು ಮಾತಾಡ್ತಿದ್ರೆ ಚೈನಾ ಫಾಕ್ಸ್ಕಾನ್ ಅಂದ ತಕ್ಷಣ ಗೂಗಲ್ ಅಲ್ಲಿ ಒಂದು ಸಜೆಸ್ಟ್ ಬರುತ್ತಲ್ಲ ವರ್ಕಿಂಗ್ ಕಂಡೀಷನ್ಸ್ ಅಂತ. ಹಾಗಾಗಿ ಆ ಫಾಕ್ಸ್ಕಾನ್ ಅನ್ನೋದು ನಮ್ಮ ದೇಶದಲ್ಲಿ ಆಗಬೇಕು ಅಂದ್ರೆ ಒಂದು $10 billion ಬೇಕು ಇನ್ವೆಸ್ಟ್ಮೆಂಟ್. ಈಗ ಸೆಮಿ ಕಂಡಕ್ಟರ್ಸ್ ಕಂಪನಿಗಳಲ್ಲಿ ಆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಅಸೆಂಬ್ಲಿ ಯೂನಿಟ್ಗಳಾಗಲಿ ಮಾಡಬೇಕು ಅಂದ್ರೆ ಅದಕ್ಕೆ ಬೆಂಗಳೂರಲ್ಲಿ ಒಂದು ಮಾಡಬೇಕು ಅಂತೇಳಿ $2 billion ಒಂದು ಪ್ರಾಜೆಕ್ಟ್ ಬಂದಿತ್ತು ಯಾವತ್ತು 10 ವರ್ಷಗಳಿಂದ. ಅದಕ್ಕೆ ನೀರು ಬೇಕು, $2 billion ಬೇಕು ಅಂದ್ಕೊಂಡು ಅದು ಆಗಲೇ ಇಲ್ಲ. ಕೆಲವೊಂದು ಇಂಡಸ್ಟ್ರಿಗಳನ್ನ ನೀವೆಲ್ಲಂದ್ರೆ ಅಲ್ಲಿ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಅದಕ್ಕೆ ಅಪಾರವಾದ ಇದು ಬೇಕಾಗುತ್ತೆ. ಆದ್ರೆ ನಾವು ಇವತ್ತು ಮಾತಾಡ್ತಿರೋ ಚೈನೀಸ್ ಪ್ರಾಡಕ್ಟ್ಸ್ ಯಾವುದು? ಟಾಯ್ಸ್, ವಿಶೇಷವಾಗಿ ಟಾಯ್ಸ್, ಸೈಕಲ್ಲು ಸಣ್ಣ ಪುಟ್ಟದ್ದು ಅಲ್ಲಿ ನೀವು ತೋರಿಸ್ತಾ ಇದ್ದೀರಲ್ವಾ? ಅಯ್ಯೋ, ಇಂಥವದನ್ನ ನಮ್ಮಲ್ಲೇ ಮಾಡಬಹುದು. ಅದಕ್ಕೆ ಬೇಕಾಗಿರುವಂತಹ ಪ್ರೋತ್ಸಾಹಕರ ವಾತಾವರಣ ಕ್ರಿಯೇಟ್ ಮಾಡೋದು ಸರ್ಕಾರದ್ದು. ಆ ಸರ್ಕಾರದ ಪಾಲಿಸಿಗಳಲ್ಲಿ ಬರಬೇಕು, ಸರಳೀಕೃತವಾಗಬೇಕು. ಮತ್ತೆ ಅಟ್ ದ ಸೇಮ್ ಟೈಮ್ ನಾವೂ ಸಹ ಈಗ ಹೇಗೆ ಆಪಲ್ ಮತ್ತೆ ಹ್ಯೂಲೆಟ್ ಪ್ಯಾಕರ್ಡ್ ಡೆಲ್ ಅವರು ಫಾಕ್ಸ್ಕಾನ್ಗೆ ನಿಮ್ಮ ಎಂಪ್ಲಾಯೀಸ್ ವರ್ಕಿಂಗ್ ಕಂಡೀಷನ್ಸ್ ತೋರಿಸಿ ಅಂತ ಹೇಳ್ತೀವೋ ಅದೇ ತರಕ್ಕೆ ನಮಗೆ ಆಮದಾಗುವಂತಹ ಪದಾರ್ಥಗಳ ವರ್ಕಿಂಗ್ ಕಂಡೀಷನ್ಸ್ ಕೇಳಿದಾಗಲೇ ಅಲ್ಲಿರುವಂತಹ ಕಾರ್ಮಿಕರ ಮತ್ತೊಂದು ಹೇಳಬಹುದು. ಪಟಾಕಿ ವಿಷಯಕ್ಕೆ ದೀಪಾವಳಿ ಹಬ್ಬ ಬರ್ತಾ ಇರೋದ್ರಲ್ಲಿ ನಾನು ಒಂದು ರೆಸ್ಪಾಂಡ್ ಮಾಡ್ತೀನಿ. ಇವಾಗ ಲೆಟ್ ಅಸ್ ಸೀ ದ ನಂಬರ್ಸ್. ಚೈನಾದಿಂದ ಇಂಪೋರ್ಟ್ ಮಾಡೋದು ಅಬೌಟ್ $70 billion ಆಗುತ್ತೆ ವರ್ಷಕ್ಕೆ. ಅದರಲ್ಲಿ ಈ ಟಾಯ್ಸು, ಫೈರ್ ಕ್ರ್ಯಾಕರ್ಸು, ಆಮೇಲೆ ಈ ಸಣ್ಣ ಪುಟ್ಟ ಅದೆಲ್ಲ ಸೇರಿಸಿದ್ರೆ 5-7% ಇಲ್ಲ. ಮ್ಯಾಕ್ಸಿಮಮ್ ಆಗೋದು ಎಲೆಕ್ಟ್ರಾನಿಕ್ ಗೂಡ್ಸು, ಆಮೇಲೆ ಇನಾರ್ಗ್ಯಾನಿಕ್ ಕೆಮಿಕಲ್ಸು, ಮೆಷಿನರಿ, ಸೆಕೆಂಡ್ ಮೆಷಿನರಿ, ಇನಾರ್ಗ್ಯಾನಿಕ್ ಕೆಮಿಕಲ್ಸು. ನಾವು ಇದನ್ನ ನಾವು ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಆ ಎಕೋ ಸಿಸ್ಟಮೇ ಇಲ್ಲ ನಮ್ಮಲ್ಲಿ. ನಾವು ಚೈನಾ ಬಿಟ್ಟರೆ ಬೇರೆ ಎಲ್ಲದರಿಂದ ತಗೊಂಡ್ಬರಲೇಬೇಕಾಗುತ್ತೆ. ಇವಾಗ ಇಂಡಿಯಾದಲ್ಲಿ ಪವರ್ ಜನರೇಷನ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಎಲ್ಲಿಂದ ಪವರ್ ಜನರೇಟಿಂಗ್ ಎಕ್ವಿಪ್ಮೆಂಟ್ ಎಲ್ಲಿಂದ ಬರುತ್ತೆ? ಪವರ್ ಮಿಷಿನರಿ ಇಂಡಿಯಾದಲ್ಲಿ ಮಾಡಬೇಕು. ಅವರು ಭಾರತ BHEL ಯಾವಾಗ ಅವ್ರಿಗೂ ಅವರು ಮಾಡ್ತಾ ಇದ್ರು, ದೇವರ್ ಮಾನೋಪಲಿ. ಒಂದದ್ದು 10 ರೂಪಾಯಿಗೆ ಮಾರ್ತಾ ಇದ್ರು, ಎಲ್ಲ ಅದನ್ನೇ ತಗೊಳ್ತಾ ಇದ್ರು. ಆದ್ರೆ ಓಪನ್ ಆದ್ಮೇಲೆ, ಲಿಬರಲೈಸೇಷನ್ ಆದ್ಮೇಲೆ, ಪೀಪಲ್ ವೆಂಟ್ ಆಲ್ ಓವರ್ ದ ವರ್ಲ್ಡ್ ಲುಕಿಂಗ್ ಫಾರ್ ಮಿಷಿನರಿ. ಅವಾಗ ಏನಾಯ್ತು, ಚೈನಾದಲ್ಲಿ ಒಳ್ಳೆ ಮಿಷಿನರಿ ಸಿಕ್ತು, ನಾವು ಅಲ್ಲಿಂದ ಹೋಗೋಣ ತರೋಣ, ಪವರ್ ಜನರೇಷನ್ ಮಾಡಬೇಕು, ನಮಗ್ ಪವರ್ ಬೇಕು ಅಂತ ಅಲ್ಲಿ ಹೋದ್ರು. ಅದೇ ವಿಷಯದಲ್ಲಿ ಯಾವ ಐಟಮ್ ಇವಾಗ ನಾವು ಟೋಟಲ್ ಇಂಪೋರ್ಟ್ಸ್ ಇಟ್ಕೊಂಡು ಯಾವ್ಯಾವ ಐಟಮ್ ನಾವು ಈಸಿಯಾಗಿ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತೆ ಈಗ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅಭಿಯಾನದಲ್ಲಿ ನಿಮ್ದು ದೀಪಾವಳಿ ಹಬ್ಬನೂ ಕೂಡ ಇದೆ, ಪಟಾಕಿಯನ್ನ ಬ್ಯಾನ್ ಮಾಡಬೇಕು ಅನ್ನೋದು. ಇವ್ರು ಹೇಳ್ತಾ ಇದ್ರೆ ಅಷ್ಟೊಂದು ಪರ್ಸೆಂಟೇಜ್ ವ್ಯಾಪಕವಾಗಿ ನಾವು ಅದನ್ನು ಪರಿಣಾಮಕಾರಿಯಾಗಿ ಏನದು ಬೀರೋದಿಲ್ಲ ಅನ್ನೋದು. ನಮ್ಮ ಇಂಡಿಯನ್ ಪ್ರಾಡಕ್ಟ್ ದೀಪಾವಳಿ
ಚೈನಾ ಚೈನಾ ದೀಪಾವಳಿ ಏನು ಕ್ರ್ಯಾಕರ್ಸ್ ಗೆ ಕಾಂಪಿಟೇಷನ್ ಕೊಡುವಷ್ಟರ ಮಟ್ಟಿಗೆ ಇದೆಯಾ? ಖಂಡಿತ ಇದೆ. ನಮ್ಮಲ್ಲಿ ಹಿಂದಿನಿಂದಲೂ ಶಿವಕಾಶಿ ಪಟಾಕಿನೇ ನಾವೆಲ್ಲ ಸಣ್ಣವ್ರು ಇದ್ದಾಗ ಹೊಡಿತಾ ಇದ್ದಿದ್ದು. ಆಕಾಶ ಬುಟ್ಟಿ ನಾವು ಕೇಳಲ್ಲ ಚೈನಾ ಪ್ರಾಡ್ ಇವತ್ತಿಗೂ ನೀವು ಆಕಾಶ ಬುಟ್ಟಿ ಆಕಾಶ ಬುಟ್ಟಿ ಮಾಡೋದು ಏನು ದೊಡ್ಡದಲ್ಲ ಸರ್. ಇವರೇ ಹೇಳಿದ್ರು ಲೋಟೆಕ್ ಪ್ರಾಡಕ್ಟ್ ಅಂತ ಒಂದು ಆಕಾಶ ಬುಟ್ಟಿ ಮಾಡೋದು ಏನು ದೊಡ್ಡದಲ್ಲ, ಅದನ್ನ ನಮ್ಮವರು ಮಾಡ್ಬೋದು. ಇದೆಯಾ ಇದೆಯಾ ಸರ್ ಶ್ಯಾಮ್ ಸುಂದರ್ ಅವರು? ಯಾಕಿಲ್ಲ ಇದೇ ಆತರ ಅಂದ್ರೆ ನಮ್ಮ ಕ್ರ್ಯಾಕರ್ ಸುಶಿಕ್ಷೆ ಬರೋದಾದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತೆ ಹೆವಿ ಇಂಡಸ್ಟ್ರಿ ಮಾತ್ರ ಆಗಿಲ್ಲ. ಎರಡು, ಒಂದೇನಪ್ಪ ಅಂದ್ರೆ ವಾಲ್ಯೂಮ್ಸ್, ಅವ್ರು ಮಾಡ್ತಾ ಇರ್ತಕ್ಕಂಥ ವಾಲ್ಯೂಮ್ಸ್ ಇದೆಯಲ್ಲ, ಆ ವಾಲ್ಯೂಮ್ಸ್ ಅಗಾಧವಾದಂಥ ವಾಲ್ಯೂಮ್ಸ್. ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ನಿಮಗೆ ಪ್ರೊಡಕ್ಷನ್ ಕಾಸ್ಟ್ ಕ್ರ್ಯಾಚ್ ಆಗ್ತಾ ಹೋಗುತ್ತೆ. ಮತ್ತೆ ನಿಮಗೆ ಮಾರ್ಕೆಟ್ ನೋಡಿ, ನಾನು ಅಫ್ಕೋರ್ಸ್ ಶಿವಕಾಶಿ ಪಟಾಕಿನ ಪ್ರೋತ್ಸಾಹಿಸಬೇಕು. ರವಿ ಹೇಳಿದಾಗೆ ಈ ಇನ್ಫ್ಯಾಕ್ಟ್ ಇವರು ರಾಜೀವ್ ದೀಕ್ಷಿತ್ ರವರು ಆಜಾದಿ ಬಚಾವ್ ಆಂದೋಲನನೇ ಮಾಡಿದ್ರು. ಪಾಪ ದುರದೃಷ್ಟವಶಾತ್ ಬಹಳ ಎಂಗೇಜ್ ನಲ್ಲಿ ತೀರ್ಕೊಂಡ್ರವರು. ಅಂತವರೆಲ್ಲ ಇರಬೇಕಾಗಿತ್ತು. ಅವಾಗ ಖಾದಿ, ಮಹಾತ್ಮ ಗಾಂಧೀಜಿ ಖಾದಿ ಪ್ರಮೋಟ್ ಮಾಡಿದ್ರು. ವೇರಿ ಇಟ್ ಈಸ್ ಅವೈಲಬಲ್ ಹಿಯರ್ ಅಂತ ಹೇಳಿ. ಯಾಕೆ ಇಷ್ಟೊಂದು ಡಿಪೆಂಡೆನ್ಸಿ ಬಂತು ಅಂದ್ರೆ, ನಿಮಗೆ ಇಲ್ಲಿ ಈ ಸಿಕ್ಕೋದಕ್ಕಿಂತಲೂ ಅಂದ್ರೆ ಕಂಪ್ಯಾರಿಟಿವ್ಲಿ ಚೈನಾ ಪ್ರಾಡಕ್ಟ್ ರವಿ ಹೇಳಿದಾಗೆ ಲೋ ಎಂಡ್ ಪ್ರಾಡಕ್ಟ್ ಅದು, ಬಟ್ ನಿಮ್ಗೆ ಇಲ್ಲಿ ಸಿಕ್ಕೋದು ಅದಕ್ಕಿಂತ ಲೋ ಎಂಡ್. ಯು ಆರ್ ನಾಟ್ ಇವನ್, ನಾವು ಸಣ್ಣ ಮಕ್ಳು ಇದ್ದಾಗೆಲ್ಲ ಈ ಅಂಗಡಿಗಳಲ್ಲಿ ಕಳ್ಳೆ ಬೀಜ ಅವು ಇವು ಹತ್ತು ಜಿಲೇಬಿ ಅವೆಲ್ಲ ತಿನ್ಕೊಂಡು ಆರಾಮಾಗಿದ್ವಿ. ಇವತ್ತು ನಾವು ತಿನ್ನಲ್ಲ ಸರ್ ಅದನ್ನ, ಯಾಕೆಂದ್ರೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ಹೋಗಿದೆ. ಹೆಂಗಪ್ಪ ಇದನ್ನೆಲ್ಲ ತಿಂದು ಬದುಕ್ತಾ ಇದ್ವಿ ಅಂತ. ನಿಮಗೆ ಹೋಟ್ಲುಗಳಲ್ಲಿ ಹೋಗಿ ಈಟಿಂಗ್ ಕಂಡೀಷನ್ಸ್ ಇಲ್ಲ, ಅಷ್ಟೊಂದಿನ ಅನ್ಹೈಜೀನಿಕ್ ಆಗಿದೆ. ಅಟ್ ದ ಸೇಮ್ ಟೈಮ್ ಯು ಗೋ ಟು ಶಾಪ್ ಇನ್ ದ ಫ್ರಂಟ್, ಯಾವ್ದೋ ಒಂದು ಚೈನೀಸ್ ಮೋಮೋಸ್ ಅಂತ ಏನ್ ಹೇಳ್ತೀವಿ, ಡಿಮ್ಸಮ್ಸ್ ಮೋಮೋಸ್, ಅವು ದೇ ಆರ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಲಾಟ್ಸ್ ಅಂಡ್ ದೇ ಆರ್ ಸೆಂಡಿಂಗ್ ಇಟ್ ಫಾರ್ 30 NP. ಯು ಗೆಟ್ ಎ ಮೋಮೋ, ಚೈನೀಸ್ ಮೇಡ್ ಮೋಮೋ ಇನ್ ಇಂಡಿಯಾ. ಅದನ್ನ ನೀವು ಇಂಡಿಯನ್ ಕಂಡೀಷನ್ಸ್ ನಲ್ಲಿ ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೇಕು ಅಂದ್ರೆ ಒಂದು ಮೋಮೋಗೆ 10 rupees ಆಗುತ್ತೆ. ಹೂ ವಾಂಟ್ಸ್ ಟು ಪ್ರಮೋಟ್ ದಟ್? ನಮ್ ಮೇನ್ ಏನಪ್ಪಾ ಅಂದ್ರೆ, ಚೈನೀಸ್ ಪ್ರಾಡಕ್ಟ್ ನ ತಿರಸ್ಕಾರ ಮಾಡಬೇಕು ಅಥವಾ ಬೇರೆ ದೇಶದ ಪ್ರಾಡಕ್ಟ್ ನ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈ ರೀಸನ್ಸ್ ಬೇಕಾಗಿಲ್ಲ ನಮಗೆ. ಅಂದ್ರೆ ಇವತ್ತೇನೋ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೋ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಇದನ್ನ ಮಾಡ್ತಾ ಇದೀವಿ. ನೋ, ದಿಸ್ ಶುಡ್ ನಾಟ್ ಬಿ ದ ಅಪ್ರೋಚ್. ದಿಸ್ ಶುಡ್ ಬಿ ಅನ್ ಅಪ್ರೋಚ್ ಫಾರ್ ಆಲ್, ಫಾರ್ ಎವರ್. ದೇಶದ ಆರ್ಥಿಕ ಸ್ಥಿತಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಒಂದು ಚೀನಾವನ್ನ ಟಾರ್ಗೆಟ್ ಮಾಡೋದು ಅದು ದುರುದ್ದೇಶ ಅಂತಲನ್ನುವಂಥದ್ದು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದೊಳಗಡೆ ಲಿಬರಲೈಸೇಷನ್ ಮತ್ತು ಎಲ್ಲ ವಿದೇಶದಿಂದ ನಮಗೆ ಮಿಲಿಟ್ರಿಗೆ ಕಂಪ್ಲೀಟ್ ಇದರಿಂದ ವಿದೇಶದಿಂದ ಮತ್ತು ಇದಕ್ಕೆ ವಿದೇಶದಿಂದ ಅದಕ್ಕೆ ವಿದೇಶದಿಂದ ಇದಕ್ಕೆ ವಿದೇಶದಿಂದ ಎಲ್ಲದರಿಂದಲೂ ಎಲ್ಲದಕ್ಕೂ ವಿದೇಶದಿಂದ ಇದು ಮಾತ್ರನೇ ಯಾಕೆ ನಿಲ್ಲಿಸೋದು ಇದು ಪ್ರಶ್ನೆ ಇರೋದು. ಅದರಿಂದಾಗಿ ಅವೆಲ್ಲವನ್ನೂ ನಮ್ಮ ದೇಶದಲ್ಲಿ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮಾಡಿಕೊಳ್ಳಿ. ನಮ್ಮ ದೇಶದಲ್ಲಿ ಒಂದು ಕಡೆಗೆ ಸ್ವಾವಲಂಬನೆ, ತಂತ್ರಜ್ಞಾನ ಮತ್ತು ಉದ್ಯೋಗ ಎರಡನ್ನು ಕೂಡ ಮೂರು ಜಾಸ್ತಿ ಆಗ್ತದೆ. ಅದನ್ನು ಮಾಡದೇನೆ ನೀವು ಇದನ್ನು ಮಾಡ್ತೀವಿ ಅಂದ್ರೆ ಒಂದೇ ಒಂದು ದೇಶವನ್ನು ಇದು ಮಾಡಕ್ ಹೋಯ್ತು ಅಂದ್ರೆ ಅದು ಟಾರ್ಗೆಟ್ ಮಾಡೋದು ದುರ್ದೇಶದಿಂದಲೇನೆ ಅಂತ ಅರ್ಥ. ಚರ್ಚೆ ಮಾಡ್ತೀನಿ ಒಂದು ವಿರಾಮದ ನಂತರ ಚರ್ಚೆ ಮಾಡೋಣ. ಈಗ ಒಂದು ವಿರಾಮದ ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ.